ನಾವು ಗಣೇಶನ ಹಬ್ಬದ ವಿಚಾರವನ್ನು ಮಹತ್ವವನ್ನು ತಿಳ್ಕೊಂಡು ಎಲ್ಲಿಂದ ಬಂತು, ಯಾವ ಪುರಾಣದಿಂದ ಬಂದಿದೆ, ಹೇಗೆಲ್ಲ ಆಚರಣೆ ಮಾಡಬೇಕು, ಗಣಪತಿಯ ರೂಪಗಳಿಗೆಷ್ಟು 32 ಅದೆಲ್ಲ ತಿಳ್ಕೊಂಡು, ಗಣಪತಿಗೆ ಇಷ್ಟವಾದ ಪದಾರ್ಥಗಳು ಯಾವುದು ಅಂತ ತಿಳ್ಕೊಂಡು, ಗಣಪತಿ ಕೊಟ್ಟಂಥ ಚಂದ್ರನಿಗೆ ಶಾಪಕ್ಕೂ ಶ್ರೀಕೃಷ್ಣ ಸಮಂತಕಾಮಣಿಗೂ ಏನು ಸಂಬಂಧ ಅಂದರೆ, ಒಂದು ವಿಶೇಷ ಸಂಬಂಧ ಇದೆ, ವಿಶೇಷ ಕಥೆ ಇದೆ. ಅದು ಏನಪ್ಪ ಅಂದರೆ, ಭಾದ್ರಪದ ಚೌತಿಯ ದಿನ ಗಣಪತಿ ಎಲ್ಲರ ಮನೆಗೂ ಬಂದು ಕಡುಬನ್ನು ತೆಗೆದುಕೊಂಡು ಹೋಗ್ತಿರ್ತಾರೆ ಇಲಿ ಮೇಲೆ. ಆ ಸಂದರ್ಭ ಏನಾಗುತ್ತೆ, ಇಲಿ ಅಲ್ಲಿ ಸರ್ಪ ಬಂದುಬಿಡುತ್ತೆ. ಆ ಸರ್ಪ ಬಂದಾಗ ಅದು ವಿಚಲಿತ ಆಗ್ಬಿಟ್ಟು ಗಣಪತಿನ ಬೀಳಿಸ್ಬಿಡುತ್ತೆ. ಆ ಗಣಪತಿ ಕೈಲಿದಂಥ ಕಡುಬುಗಳು, ಕರ್ಜಿಕಾಯಿ ಇದೆಲ್ಲ ಬಿದ್ದೋಗ್ಬಿಡುತ್ತೆ. ಆವಾಗ ಗಣಪತಿ ಎಲ್ಲವನ್ನು ಒಂದೊಂದಾಗಿ ತೆಗೊಳ್ಸ್ಕೊಳ್ತಾ ಇರ್ತಾರೆ. ಇದನ್ನು ಮೇಲಿಂದ ಚಂದ್ರ ನೋಡ್ಬಿಡ್ತಾನೆ. ಚಂದ್ರ ನೋಡಿ ಅವನಿಗೆ ಈ ತಮಾಷೆ ನೋಡಿಬಿಟ್ಟು ಆ ನಗುವನ್ನ ತಡೆಯೋಕ್ಕಾಗಲ್ಲ, ನಕ್ಬಿಡ್ತಾನೆ ಗಹಗಹಿಸಿ. ಹಾಗಾಗಿ ಯಾರು ಇವ್ ಹಿಂಗೆ ನಗ್ತಾ ಇದ್ದಾರಲ್ಲ ಅಂತ ನೋಡಿ ಚಂದ್ರ. ಆಗ ಚಂದ್ರನಿಗೆ ಅವರು ಶಾಪ ಕೊಟ್ಬಿಡ್ತಾರೆ, ಯಾರು ಭಾದ್ರಪದ ಚೌತಿಯಲ್ಲಿ ನೀನು ದರ್ಶನ ಮಾಡ್ತಾರೆ ಅವರಿಗೆ ಆಪಾದನೆ ಬರಲಿ, ಅವ್ರು ಒಳ್ಳೆಯವರೇ ಆಗಿರಲಿ, ಏನು ಆಪಾದ ಏನು ಅವರೇನು ಮಾಡದೇ ಇರಲಿ, ಆದರೂ ಕೂಡ ಅವ್ರಿಗೆ ಆಪಾದನೆ ಬರಲಿ ಅಂಥೇಳಿ ಶಾಪ ಕೊಟ್ಬಿಡ್ತಾರೆ. ಆವಾಗ ಚಂದ್ರ ಬಂದು ಕ್ಷಮೆ ಕೇಳ್ತಾರೆ. ಕೇಳಿದಾಗ ಹೇಗೆ ಇದು ಪರಿಹಾರ ಆಗುತ್ತೆ ಈ ಶಾಪ ಜನರಿಗೆ ಅಂತ ಕೇಳಿದಾಗ, ಶ್ರೀಕೃಷ್ಣ ಸಮಂತಕಮ್ಮಣಿ ಕಥೆಯನ್ನು ಕೇಳ್ರಿ ಅಂತ ಗಣಪತಿನೇ ಹೇಳ್ತಾರೆ ಈ ಕಥೆನ. ಈ ಕಥೆ ಹೇಗಪ್ಪ ಅಂದರೆ, ದ್ವಾರಕೆಯಲ್ಲಿ ಸತ್ಯಜಿತ್ತು ಎಂಬ ರಾಜಋಷಿ ಇರ್ತಾನೆ. ಅವನು ತುಂಬ ತಪೋನಿಷ್ಠ, ಸೂರ್ಯನ ಉಪಾಸನೆ ಮಾಡ್ತಾನೆ. ಆ ಸೂರ್ಯನ ಉಪಾಸನೆ ಮಾಡಿ ಸೂರ್ಯನಾರಾಯಣ ಪ್ರತ್ಯಕ್ಷ ಆಗಿ ಅವರಿಗೆ ಸಮಂತಕಮ್ಮಣಿ ಅಂತ ನನ್ನ ಅನುಗ್ರಹಿಸಿರ್ತಾರೆ. ಅದು ವಿಶೇಷವಾದದ್ದು, ತುಂಬ ಬೆಳಕನ್ನು ಕೊಡೋಂಥದ್ದು. ಅದರಿಂದ ಏನಪ್ಪ ಅಂದರೆ, ಚಿನ್ನವನ್ನು ಎಷ್ಟು ಬೇಕಾದರೂ ಪಡಿಬೋದಾಗಿತ್ತು, ಅಷ್ಟು ವಿಶೇಷ ಗುಣ ಅದರಲ್ಲಿ ಹೊಂದಿರುತ್ತೆ. ತುಂಬ ಬೆಳಕು, ಸೂರ್ಯನಷ್ಟೇ ಬೆಳಕು. ಹಾಗಾಗಿ ಅಲ್ಲಿ ಏನಾಗುತ್ತೆ, ದ್ವಾರಕೆಯಲ್ಲಿ ಅದು ಪ್ರಖ್ಯಾತಿ ಆಗುತ್ತೆ. ಆ ಸತ್ಯಜಿತ್ ಅವನತ್ರ ಸಮಂತಕಮ್ಮಣಿ ಇದೆ, ತುಂಬ ವಿಶೇಷ ಅದು ಗುಣ ಉಳ್ಳದ್ದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಯಾದವರು ಸೈನಿಕರು ಎಲ್ಲ ಕೂಡ ಅದನ್ನು ತಗೋಬೇಕು ಅಂತ ಅಪೇಕ್ಷೆ ಪಡ್ತಿರ್ತಾರೆ, ಹೇಗಾದರೂ ಮಾಡಿ ಅದನ್ನು ತಗೋಬೇಕು ಅಂತ. ಒಮ್ಮೆ ಏನಾಗುತ್ತೆ, ಸತ್ಯಜಿತ್ತು ಈ ಯಾದವರು ಕೃಷ್ಣ ಕೂಡ ಬೇಟೆಗೆ ಅಂತ ಹೋಗ್ತಾರೆ ಕಾಡಿಗೆ. ಹಾಗೇನು ಏನಾಗುತ್ತೆ, ಸತ್ಯಜಿತ್ತು ತನ್ನ ತಮ್ಮ ಪ್ರಸೇನ ಅಂತ ಇರ್ತಾನೆ ಅವನ ಕೇಳಿ ಕೊಟ್ಬಿಟ್ಟಿರ್ತಾನೆ. ಯಾಕೆಂದರೆ ಯಾದವರು ಯಾವಾಗ ಬೇಕಾದ್ರೂ ನನ್ನ ಹತ್ರ ತೊಗೊಂಬಿಡ್ಬೋದು ಪಡಿಬೋದು ಅಂತೇಳಿ. ಅವನೇನಾಗುತ್ತೆ, ಅವನು ಬೇರೆ ಕಡೆ ಕಾಡಿಗೆ ಹೋಗಿರ್ತಾನೆ ಬೇಟೆಗೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಸಿಂಹ ಆ ಪ್ರಸೇನನ್ನು ಕೊಂದುಬಿಡುತ್ತೆ. ಕೊಂದ್ಬಿಟ್ಟು ಅದು ತೊಗೊಂಬಿಟ್ಟಿರುತ್ತೆ ಸಿಂಹ ಆ ಮಣಿಯನ್ನು. ಅಲ್ಲೇ ಜಾಂಬುವಂತ ಇರ್ತಾನೆ. ಆ ಜಾಂಬುವಂತ ಏನು ಮಾಡ್ತಾನೆ, ಸಿಂಹವನ್ನು ಕೊಂದ್ಬಿಡ್ತಾನೆ. ಯಾರು ಈ ಜಾಂಬುವಂತ ಅಂದರೆ, ರಾಮಾಯಣ ಕಾಲದಲ್ಲಿ ಆಂಜನೇಯನ ಬಳಿಯಲ್ಲಿರ್ತಾರೆ ವಾನರ ಸೇನೆಯಲ್ಲಿ. ಅವರು ಆಂಜನೇಯನಿಗೆ ಜ್ಞಾನೋದಯವನ್ನು ಉಂಟು ಮಾಡ್ತಾರೆ. ಎಲ್ಲರೂ ಲಂಕೆಗೆ ಹೋಗ್ತೀರಾ, ಯಾರು ಹೋಗ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಆವಾಗ ನಾನು 100 ಜನ ಆರ್ಬಲ್ಲೆ, 200 ಜನ ಆರ್ಬಲ್ಲೆ, 300 ಜನ ಆರ್ಬಲ್ಲೆ ಅಂತ ಎಲ್ಲರೂ ಅವರವರೇ ಮಾತಾಡ್ಕೊಳ್ತಿರ್ತಾರೆ. ಆಂಜನೇಯ ಮೌನವಾಗಿ ಅಲ್ಲಿ ಕೂತಿರ್ತಾರೆ. ಅವರೊಬ್ಬರೇ ಹೋಗೋಕ್ಕೆ ಸಾಧ್ಯ, ಅದು ಶ್ರೀರಾಮನಿಗೂ ಗೊತ್ತು, ಜಾಂಬುವಂತನಿಗೂ ಗೊತ್ತು. ಆವಾಗ ಜಾಂಬುವಂತ ಆಂಜನೇಯ ಬಳಿ ಹೋಗಿ, ನೋಡಿ ನಿಮಗೊಬ್ಬರಿಗೆ ಸಮರ್ಥ ಇರೋದು, ನೀವು ವಾಯುಪುತ್ರ, ಅಷ್ಟ ಸಿದ್ಧಿಗಳನ್ನು ಪಡ್ಕೊಂಡಿದ್ದೀರಾ, ಶ್ರೀರಾಮನ ಪರಮ ಭಕ್ತ, ನೀವೊಬ್ಬರ ಕೆಲ ಸಾಧ್ಯ, ನೀವು ಆ ಲಂಕೆಗೆ ಹೋಗಿ ಸೀತಾಮತಿಯನ್ನು ಕಂಡು ಆ ಮುದ್ರಿಕೆಯನ್ನು ಕೊಟ್ಟು ನೀವು ಬರುವಂಥ ಶಕ್ತಿ ನೀವೊಬ್ಬರಿಗೆ ಇರೋದು ಅಂತ ಅವರು ಜ್ಞಾನೋದಯ ಉಂಟು ಮಾಡ್ತಾರೆ. ಆಗ ಆಂಜನೇಯ ಅವರು ಹೋಗಿ ಲಂಕೆಗೆ ಹೋಗ್ತಾರೆ. ಹಾಗಾಗಿ ಮೂಲ ಪ್ರೇರಣೆ ಮಾಡಿದಂಥವ್ರು ಈ ಜಾಂಬುವಂತ. ಈ ಜಾಂಬುವಂತ ಸಾಮಾನ್ಯರಲ್ಲ, ಬಲಶಾಲಿ ಕೂಡ ಅವರು. ಅವ್ರಿಗೆ ಒಂದು ಶಪಥ ಮಾಡ್ತಾರೆ. ಏನಂತ ಶಪಥ ಮಾಡ್ತಾರೆ, ನಾನು ಬಲಿಷ್ಠನಲ್ಲಿ ಯುದ್ಧ ಮಾಡಬೇಕು. ಅಂದರೆ ರಾಮರು ತುಂಬ ಬಲಿಷ್ಠರು, ನಾನು ಅವರಲ್ಲೇ ಯುದ್ಧ ಮಾಡ್ತೇನೆ, ಮತ್ತೆ ಯಾರಲ್ಲೂ ಯುದ್ಧ ಮಾಡಲ್ಲ ಅಂತ ಕೂಡ ಒಂದು ಶಪಥ ಆಗಿರುತ್ತೆ. ಆ ಶಪ್ತಕ್ಕೋಸ್ಕರ ಅವರಿಷ್ಟು ವರ್ಷಗಳು ಕಾಯಬೇಕಾಗಿರುತ್ತೆ. ಇಲ್ಲಿ ಒಂದು ಘಟನೆ ನೋಡಿ, ವಿಶೇಷವಾದ ಘಟನೆ. ಅವರು ಕೃಷ್ಣನಿಗೆ ಅಪವಾದನೆ ಬಂದ್ಬಿಡುತ್ತೆ. ಈ ಕೃಷ್ಣ ತುಂಬ ಆಸೆ ಪಡ್ತಾರೆ, ಇವರು ಪಡೆಯಲಿಕ್ಕೆ ಈ ಪ್ರಸೇನನನ್ನು ಕೊಂದುಬಿಟ್ಟಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಅವ್ರಿಗೂ ಕೂಡ ಆಪಂದೆ ಬರುತ್ತೆ. ಏಕೆ ಅಂತಂದರೆ, ಅವರು ಭಾದ್ರಪದದ ಶುಕ್ಲ ಚೌತಿಯಂದು ಚಂದ್ರನ ದರ್ಶನ ಮಾಡಿರ್ತಾರೆ. ಅದು
ಗಣಪತಿ ಕೊಟ್ಟಂಥ ಶಾಪ ಎಲ್ಲರಿಗೂ ಅನ್ವಯಿಸುತ್ತೆ, ಹಾಗೆ ಕೃಷ್ಣನಿಗೂ ಕೂಡ ಅನ್ವಯಿಸಿತು. ಅವರು ನೋಡಿ, ಕೃಷ್ಣ ಭಗವಂತನ ಲೀಲೆ ಇದು, ಭಗವಂತನಿಗೆ ಯಾವ ಆಪದನೂ ಬರಲ್ಲ. ಹಾಗಾಗಿ ಅವನು ಈ ಎಲ್ಲ ಒಂದು ಭಕ್ತರ ಕಥೆಯನ್ನು ತೋರಿಸೋಕ್ಕೋಸ್ಕರ ಒಂದು ಈ ಲೀಲೆಯನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಕಾಡಿಗೆ ಹೋಗ್ತಾರೆ ಹುಡ್ಕೊಂಡು. ಆ ಕಾಡಲ್ಲಿ ಆ ಸಿಂಹ ಆ ಪ್ರಸೇನನನ್ನು ಕೊಂದ್ಬಿಟ್ಟು ಅದು ತೊಗೊಂಡಿರುತ್ತೆ. ಈ ಸಿಂಹವನ್ನು ಕೊಂದ್ಬಿಟ್ಟು ಈ ಜಾಂಬವಂತ ತೊಗೊಂಡಿರ್ತಾರೆ. ಆ ಜಾಂಬವಂತ ತನ್ನ ಮಗಳಿಗೆ ಕೊಟ್ಟಿರ್ತಾರೆ. ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಜಾಂಬವಂತ ರಾಮಾಯಣ ಕಾಲದಿಂದ ಈ ತ್ರೇತಾಯುಗದಿಂದ ಈ ದ್ವಾಪರಾಯುಗ ಬರೋವರೆಗೂ, ಕೃಷ್ಣನ ಕಥೆ ಬರೋವರೆಗೂ ಇರ್ತಾರೆ. ಏನಕ್ಕೆ ಅಂದರೆ ಶ್ರೀರಾಮನ ಬಳಿ ಯುದ್ಧ ಮಾಡಬೇಕು ಅನ್ನೋದೊಂದು ಮನಸ್ಸಿಚ್ಛೆ ಇರುತ್ತೆ ಅವರಿಗೆ, ಶಪಥ ಮಾಡಿರ್ತಾರೆ. ಆ ಅದು ಈಗ ಈ ಸಮಯ ಬಂದಿರುತ್ತೆ, ಈಡೇರಿಸ್ಕೊಳ್ಳೋಂಥ ಸಂದರ್ಭ ಬಂದಿರುತ್ತೆ. ಆಗ ಅವನ ಬಳಿ ಇರುತ್ತೆ, ಕೃಷ್ಣ ಪರಮಾತ್ಮನ ಗೊತ್ತಾಗುತ್ತೆ. ಶ್ರೀಕೃಷ್ಣ ಬಲರಾಮರು ಕಾಡಿಗೆ ಬರ್ತಾರೆ. ಶ್ರೀಕೃಷ್ಣನಿಗೆ ಅಪವಾದ ಬಂದುಬಿಟ್ಟಿದೆ, ಶಮಂತ ಕಮಂಡಿ ತೊಗೊಂಬಿಟ್ಟಿದ್ದಾರೆ ಇವರೇ ಅಂತೇಳಿ. ಹೇಗಪ್ಪ ಅಂತೇಳಿ ಇದು ಪರಿಹಾರ ಮಾಡಬೇಕು ಅಂಥೇಳಿ ಶ್ರೀಕೃಷ್ಣ ಭಗವಂತ ಶ್ರೀಮನ್ನಾರಾಯಣ ಗೊತ್ತು, ಅವ್ರಿಗೆಲ್ಲ ಗೊತ್ತು, ಯಾರು ತೊಗೊಂಡಿದ್ದಾರೆ ಎಲ್ಲಿದೆ ಎಲ್ಲ ಗೊತ್ತು. ಅವರ ಶ್ರೀಕೃಷ್ಣನ ಇದು ಲೀಲೆ ಇದು. ಅವರು ಹಾಗೆ ಅವರು ಮಾತಾಡ್ತಿರೋ ಸಂದರ್ಭದಲ್ಲಿ ಕೃಷ್ಣ ಬಲರಾಮರು ಒಂದು ಪ್ರಕಾಶಮಾನವಾದ ಬೆಳಕು ಕಾಣಿಸ್ಕೊಳ್ಳುತ್ತೆ. ಆ ಬೆಳಕು ನೋಡ್ತಾರೆ, ಒಬ್ಬರು ಮಹಿಳೆ ಹತ್ರ ಆ ಬೆಳಕು ಕಾಣ್ತಾ ಇರುತ್ತೆ. ಹಾಗೆ ಅವ್ರನ್ನ ಅನುಸರಿಸ್ತಾರೆ, ಅವ್ರು ಹೋಗ್ತಾ ಹೋಗ್ತಾ ಅವ್ರ ದಾರಿನ ಅನುಸರಿಸ್ತಾರೆ ಇಬ್ಬರೂ. ಆಗ ಆ ಗುಹೆಗೆ ಹೋಗ್ತಾರೆ. ಆ ಗುಹೆಯಲ್ಲಿ ಜಾಂಬವಂತ ಇರ್ತಾನೆ. ಜಾಂಬವಂತ ಅಂದರೆ ಅವರು ತುಂಬ ಬಲಶಾಲಿ. ಅವರೊಂದು ಶಪಥ ಮಾಡಿರ್ತಾರೆ, ನಾನು ಶ್ರೀರಾಮಚಂದ್ರನಲ್ಲೇ ಯುದ್ಧ ಮಾಡಬೇಕು ಅಂತ. ಸರಿ ಸಮಾನವರು ಅವರು ನನಗೆ ಯುದ್ಧ ಮಾಡಲಿಕ್ಕೆ, ಬೇರೆ ಯಾರ ಹತ್ರ ಯುದ್ಧ ಮಾಡಲ್ಲ ಅಂತ ಒಂದು ಶಪಥ ಇರುತ್ತೆ. ಹಾಗಾಗಿ ಅವರು ತ್ರೇತಾಯುಗದಿಂದ ಈ ದ್ವಾಪರ ಯುಗ ಕೃಷ್ಣ ಬಂದು ಅವತಾರ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇರ್ತಾರೆ. ಅವ್ರಿಗೊಬ್ಬಳು ಮಗಳು ಇರ್ತಾಳೆ, ಆ ಮಗಳಿಗೆ ಶಮಂತಕ ಮಣಿಯನ್ನು ಕೊಟ್ಟಿರ್ತಾರೆ. ಆ ಪ್ರಸೇನನನ್ನು ಸಿಂಹ ಕೊಂದಿರುತ್ತೆ, ಸಿಂಹವನ್ನು ಕೊಂದ್ಬಿಟ್ಟು ಈ ಜಾಂಬುವಂತ ತೊಗೊಂಡಿರ್ತಾರೆ. ಜಾಂಬುವಂತ ತೆಗೆದು ತನ್ನ ಮಗಳಿಗೆ ಕೊಟ್ಟಿರ್ತಾರೆ. ನೀವು ಜಾಂಬುವಂತ ಅಂದರೆ ಸಾಮಾನ್ಯ ಗಾರ್ಡಿಯನ್ ತಿಳ್ಕೊಂಡಿದ್ದೀರ, ಅಲ್ಲ, ಅವರು ಬ್ರಹ್ಮನ ಮಗ, ವಿಶೇಷ ಶಕ್ತಿ ವಿಶೇಷ ಜ್ಞಾನ ಇರುತ್ತೆ. ಅವರು ಶ್ರೀಮನ್ನಾರಾಯಣ ಅಂದರೆ ತುಂಬ ಅಪಾರ ಗೌರವ, ಅಪಾರ ಭಕ್ತಿ, ಅಪಾರ ಶ್ರದ್ಧೆ ಇರುತ್ತೆ. ಮೇರು ಪರ್ವತದಲ್ಲಿ ಶ್ರೀಮನ್ನಾರಾಯಣ ಇರ್ತಾರೆ. ಹಾಗಾಗಿ ಅವರು ತುಂಬ ವೇಗವಾಗಿ ಪ್ರದಕ್ಷಿಣೆ ಮಾಡ್ತಿರ್ತಾರೆ, ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ತುಂಬ ವೇಗವಾಗಿ ವೇಗವಾಗಿ. ಆಗ ಅವರ ತುಂಬ ಶಕ್ತಿವಂತವರು, ಅವರ ಕೈ ಆ ಮೇರು ಪರ್ವತಕ್ಕೆ ತಗಲುತ್ತೆ, ಸ್ವಲ್ಪ ಭಾಗ ಬೀಳುತ್ತೆ. ಹಾಗಾಗಿ ಅವರಿಗೆ ಅವಾಗಿಂದ ಸ್ವಲ್ಪ ಶಕ್ತಿ ಕುಂದುತ್ತೆ ಜಾಂಬುವಂತವರಿಗೆ. ಅಂಥ ಮಹಾತ್ಮರವರು. ಈ ಸಂದರ್ಭ ಏನಪ್ಪ ಅಂದರೆ ಶ್ರೀಕೃಷ್ಣ ಲೀಲೆಯನ್ನು ತೋರಿಸ್ತಿದ್ದಾರೆ ಶ್ರೀಮನ್ನಾರಾಯಣ ಭಕ್ತಗೋಸ್ಕರ. ಭಕ್ತರನ್ನ ಅವರು ಭಗವಂತ, ನೀವು ಇನ್ನೊಂದು ಕತೆ ನಿಮ್ಗೆ ಗೊತ್ತಿರಬೇಕು, ಭಾಗವತದಲ್ಲಿ ನಾರದರು ಶ್ರೀಕೃಷ್ಣ ಯಾರನ್ನು ಪೂಜೆ ಮಾಡ್ತಾರೆ ಅಂತ ನೋಡೋಕ್ಕೆ ಹೋಗ್ತಾರೆ. ಅವರು ಇರಲ್ಲ, ಅವರು ವಾಯುವಾರಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ನಾರದರು ಬರ್ತಾರೆ, ನೋಡೋಣ ಯಾವ ದೇವರ ಚಿತ್ರ ಇಟ್ಕೊಂಡಿದ್ದಾರೆ, ಯಾವ ವಿಗ್ರಹ ಇಟ್ಕೊಂಡಿದ್ದಾರೆ, ಸಾಲಿಗ್ರಾಮ ಏನಾರು ಇಟ್ಕೊಂಡಿದ್ದಾರಾ ಅಂತ ನೋಡ್ತಾರೆ. ಆ ಒಂದು ಮಂದಾಸನದಲ್ಲಿ ಏನೂ ಇರಲ್ಲ, ಬರೀ ಮೃತ್ತಿಕೆ ಇರುತ್ತೆ. ಸುಮಾರು ಮೃತ್ತಿಕೆ ಇಟ್ಟಿರ್ತಾರೆ ಶ್ರೀಕೃಷ್ಣ ಭಗವಂತ. ಅದನ್ನು ನೋಡಿ ಆಶ್ಚರ್ಯ ಆಗುತ್ತೆ. ಮತ್ತು ಕೃಷ್ಣ ಬರ್ತಾರೆ, ನಾರದರು ಕೇಳ್ತಾರೆ, ಶ್ರೀಮನ್ನಾರಾಯಣನ ಅವತಾರ ಕೃಷ್ಣ, ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ, ಕೃಷ್ಣ ಪರಮಾತ್ಮರಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಏನು ಬಂದ್ರಿ ಈಕೆ, ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ. ನಾನು ನೀವು ಇಲ್ಲದಿದ್ದಾಗ ನಿಮ್ಮ ದೇವರ ಕೋಣೆಯನ್ನು ನೋಡಿದೆ, ನೀವು ಇಲ್ಲದೇ ಇದ್ದಾಗ ಅಂತ ಹೇಳ್ತಾರೆ. ಪರವಾಗಿಲ್ಲ ಅಂತ ಹೇಳ್ತಾರೆ, ಅಲ್ಲಿ ಏನು ಕಂಡ್ರಿ ಅಂದರು, ಏನು ಗೊತ್ತಾಗ್ತಾ ಇಲ್ಲ, ಬರೀ ವೃತ್ತಿಕೆ ಮಾತ್ರ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನು ಯಾರನ್ನು ಪೂಜೆ ಮಾಡಲ್ಲ, ನನ್ನ ಭಕ್ತರ ಪಾದದ ಧೂಳು ನಾನು ಅಲ್ಲಿ ಪೂಜೆ ಮಾಡ್ತೀನಿ. ಶ್ರೀಕೃಷ್ಣ ಭಗವಂತ ಭಕ್ತರ ಮೇಲೆ ತುಂಬ ವಾತ್ಸಲ್ಯ ಇಟ್ಕೊಂಡಿರ್ತಾರೆ. ಅವರ ಭಕ್ತರನ್ನು ಕಾಪಾಡೋ ಉದ್ದೇಶಕ್ಕೇ ಈ ಅವರು ಲೀಲೆಯನ್ನು ಮಾಡುವಂಥದ್ದು. ಇಲ್ಲಿ ಜಾಂಬುವಂತನ ಕಥೆನೂ ಹಾಗೇ, ಅವರು ಕೂಡ ಪರಮ ಭಾಗವತರು, ಬ್ರಹ್ಮನ ಮಗ ಇವರು ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿ ಎಲ್ಲ ಆಯುಧಗಳನ್ನು ತಗೊಳ್ತಾರೆ. ವಿಶ್ವದಲ್ಲಿ ಏನೇನೆಲ್ಲ ಆಯುಧಗಳಿವೆ ಅದೆಲ್ಲ ಇವ್ರಿಗೆ ಸಿಗುತ್ತೆ.
ಯುದ್ಧದಲ್ಲಿ ಅವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ದಿವ್ಯಾಸ್ತ್ರಗಳು ಸಿಗುತ್ತೆ. ಶ್ರೀಕೃಷ್ಣ ಭಗವಂತ ಬಂತು ಬರ್ತಾರೆ, ಕೇಳ್ತಾರೆ ನಮ್ಗೆ ಶಮಂತಕ ಮಣಿಯನ್ನು ಕೊಡಿ ಅಂತ ಕೇಳ್ತಾರೆ. ಅವರು ಕೊಡಲ್ಲ, ಯಾಕೆಂದರೆ ಅವರು ಕೃಷ್ಣ ಯಾರು ಅಂತಲೇ ಗೊತ್ತಿರಲ್ಲ, ಶ್ರೀರಾಮನ ಅವತಾರ ಅಂತಲೂ ಗೊತ್ತಿರಲ್ಲ. ಸಾಕಷ್ಟು ಯುದ್ಧ ಮಾಡ್ತಾರೆ, ಎಷ್ಟೋ ದಿನಗಳು ಯುದ್ಧ ಮಾಡ್ತಾರೆ, ಆದರೆ ಸೋಲಲ್ಲ. ಇವರು ಸೋಲಲ್ಲ, ಕೃಷ್ಣನೂ ಸೋಲಲ್ಲ, ಜಾಂಬುವಂತನೂ ಸೋಲಲ್ಲ. ಆವಾಗ ಕೃಷ್ಣ ಭಗವಂತ ಯತ್ನ ಮಾಡ್ತಾರೆ, ಇವನ್ನ ಸೋಲಿಸ್ಲಿಕ್ಕೆ ಆಗಲ್ಲ, ಹಾಗಾಗಿ ನಾನು ಶ್ರೀರಾಮನಾಗೆ ಕಾಣಿಸ್ಕೊಂಡ್ರೆ ಅವ್ರು ಖಂಡಿತ ಅವರು ಒಪ್ಕೊಳ್ತಾರೆ, ಯುದ್ಧವನ್ನು ನಿಲ್ಲಿಸ್ತಾರೆ ಅಂತ ಗೊತ್ತಾಗುತ್ತೆ. ರಾಮನಾಗ ಕಾಣಿಸ್ಕೊತಾರೆ. ಆವಾಗ ರಾಮ ಅಂದರೆ ಅವ್ರಿಗೆ ತುಂಬ ಇಷ್ಟ, ಅವರು ಬರಬೇಕು ಅನ್ನೋ ದೃಷ್ಟಿನೇ ಅವ್ರಿಗಿದ್ದಿದ್ದು. ಹಾಗಾಗಿ ಆದರೂ ಯುದ್ಧದಲ್ಲಿ ನೀವೇ ಗೆದ್ದಿದ್ದು, ನನ್ನ ಭಕ್ತನೇ ಗೆದ್ದಿದ್ದು ಅಂತ ತೋರಿಸ್ಕೊಡ್ತಾರೆ. ಹಾಗಾಗಿ ಶ್ರೀರಾಮನ ಹತ್ರ ಬಂದು ಅವರು ಶರಣಾಗತರಾಗ್ತಾರೆ, ಪಶ್ಚಾತ್ತಾಪ ಪಡ್ಕೊಳ್ತಾರೆ, ನಾನು ಎಷ್ಟು ಯುದ್ಧ ಮಾಡಿಬಿಟ್ಟೆ ನನಗೆ ಗೊತ್ತಾಗಲಿಲ್ಲ, ಕೃಷ್ಣನೇ ರಾಮ, ರಾಮನೇ ಕೃಷ್ಣ, ಕೃಷ್ಣನೇ ನಾರಾಯಣ, ಕೃಷ್ಣನೇ ವಿಷ್ಣು ಅಂತ ನಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಟ್ಕೊಂಡು ಆ ಮಣಿಯನ್ನೂ ಕೊಟ್ಟು ತನ್ನ ಮಗಳನ್ನೂ ಕೊಟ್ಟು ವಿವಾಹ ಮಾಡಿಕೊಡ್ತಾರೆ. ಅವರು ಸಂತೋಷವಾಗಿ ದ್ವಾರಕೆಗೆ ಹೋಗ್ತಾರೆ, ಜನತೆಗೆ ತೋರಿಸ್ತಾರೆ, ಸತ್ಯ ವಿಚಾರವನ್ನು ಎಲ್ಲರಿಗೂ ತಿಳಿಸ್ತಾರೆ. ಆ ಮಣಿಯನ್ನು ಸತ್ಯಭಾಮೆಗೆ ಶ್ರೀಕೃಷ್ಣ ಭಗವಂತರು ಕೊಡ್ತಾರೆ. ಗಣಪತಿ ಚಂದ್ರನಿಗೆ ಕೊಟ್ಟಂಥ ಶಾಪ, ಶ್ರೀಕೃಷ್ಣನಿಗೆ, ಶ್ರೀಕೃಷ್ಣನ ಕೂಡ ನೋಡಿದ್ರಿಂದ ಅವ್ರಿಗೂ ಬಂತು ಅಪವಾದ. ಹಾಗಾಗಿ ಯಾರು ಈ ಭಾದ್ರಪದದ ಶುಕ್ಲದ ಚೌತಿಯಂದು ಚಂದ್ರನನ್ನು ದರ್ಶನ ಮಾಡಿದ್ರೆ ಅಪವಾದ ಬರುತ್ತೆ. ಈ ಕಥೆ ನೋಡಿ ಎಷ್ಟು ರೋಚಕವಾಗಿದೆ, ಎಷ್ಟು ವಿಶೇಷವಾಗಿದೆ. ಗಣಪತಿ ಚಂದ್ರನಿಗೆ ಶಾಪ ಕೊಟ್ಬಿಟ್ರು, ಶ್ರೀಕೃಷ್ಣ ಭಗವಂತನು ನೋಡಿದ್ರು, ಭಾದ್ರಪದ ಶುಕ್ಲದ ಚಂದ್ರನ ನೋಡಿದ್ರು, ಅವ್ರಿಗೂ ಅಪ್ಪಂದೆ ಬಂದುಬಿಡ್ತು. ಆ ಶಮಂತಕ ಮಣಿ ಯಾರೋ ತೊಗೊಂಡೋಗ್ಬಿಟ್ರು, ಇವ್ರ ಮೇಲೆ ಬಂದುಬಿಡ್ತು. ಹಾಗಾಗಿ ಇದು ಪರಿಹಾರ ಮಾಡ್ಕೋಬೇಕಂತೇಳಿ ಅವರು ಹೋಗಿ ಆ ಜಾಂಬುವಂತನ ಹತ್ರ ಬಳಿ ತಗೊಂಡು ಬರ್ತಾರೆ. ಅಲ್ಲಿ ಒಬ್ಬ ಭಕ್ತನೂ ಸಿಗ್ತಾನೆ, ಅದು ಕೂಡ ಒಂದು ವಿಶೇಷ. ಈ ಕಥೆಯನ್ನು ಯಾರು ಕೇಳ್ತಾರೆ, ದೋಷ ಪರಿಹಾರ ಆಗುತ್ತೆ. ಇದು ಶಾಸ್ತ್ರದಲ್ಲಿ ಹೇಳಿದೆ, ಭಾಗವತದಲ್ಲಿ ಹೇಳಿದೆ. ಶಮಂತಕ ಮಣಿಯ ಕಥೆಯನ್ನು ಯಾರು ಕೇಳೋಕ್ಕಾಗಲ್ವೋ ಅವರು ಪಿ ಬಿ ಶ್ರೀನಿವಾಸ ಆಡಿರುವಂತಹ ಭಾದ್ರಪದ ಶುಕ್ಲದ ಚೌತಿ ಎಂದು ಚಂದ್ರನ ನೋಡಿದರೆ ಅಪವಾದ ತಪ್ಪುದು, ನರವೇಶಧಾರಿ ಹರಿಕೃಷ್ಣನಿಗೂ ಬಿಡದ ಅಂತ ಹಾಡು ಬರುತ್ತೆ. ಆ ಹಾಡನ್ನು ನೀವು ಕೇಳಿ, ನಿಮಗೆ ಈ ಶಮಂತಕ ಮಣಿಯ ಕಥೆಯಿಂದ ನಿಮಗೆ ಅಪವಾದ ತಪ್ಪುತ್ತೆ, ಅಪವಾದ ತಪ್ಪುತ್ತೆ. ಇದು ಸುಲಭವಾದ ಮಾರ್ಗ, ಗಣೇಶನನ್ನು ಒಲಿಸ್ಕೊಳ್ಳೋದಕ್ಕೆ ಇದು ಒಂದು ದಾರಿ. ಗಣಪತಿ ಹಬ್ಬವನ್ನು ವಿಶೇಷವಾಗಿ ಬಾಲಗಂಗಾಧರರು ತುಂಬ ಜಾರಿಗೆ ತರ್ತಾರೆ. ಯಾಕೆ ಅಂದರೆ ಬ್ರಿಟಿಷರು ಭಾರತಕ್ಕೆ ಬಂದಿರ್ತಾರೆ, ಸ್ವತಂತ್ರ ಗಳಿಸ್ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ಸಭೆಯನ್ನು ಸೇರಿಸ್ಬೇಕಾಗತ್ತೆ, ಸಭೆಯಲ್ಲಿ ಸೇರಿಸಿ ಜನಗಳಿಗೆ ತಿಳುವಳಿಕೆಯನ್ನು ಕೊಡಬೇಕಾಗತ್ತೆ ಸ್ವತಂತ್ರದ ಬಗ್ಗೆ. ಹಾಗೆ ಗಣಪತಿ ಹಬ್ಬವನ್ನು ಹೆಚ್ಚೆಚ್ಚಾಗಿ ಮಾಡುವಂತೆ ಅವರು ಆವಾಗ ಪ್ರೋತ್ಸಾಹ ಮಾಡಿದ್ರು. ಹಾಗಾಗಿ ಈ ಗಣಪತಿ ಹಬ್ಬ ವಿಶೇಷವಾಗಿ ನಮ್ಮ ದೇಶಾದ್ಯಂತ ಅಲ್ಲದೆ ಹೊರ ದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾಯಿದ್ದಾರೆ. ಗಣಪತಿ ದೇವಸ್ಥಾನ ನಮ್ಮ ದೇಶದಾದ್ಯಂತ ಇದೆ, ವಿಶೇಷವಾಗಿ ಇದೆ, ಎಲ್ಲ ಕಡೆಯೂ ಇದೆ. ಅದರಲ್ಲಿ ಪ್ರಮುಖವಾದವು ಅದನ್ನು ನಾವು ತಿಳಿಸ್ಕೊಡ್ತೇನೆ. ಅದರಲ್ಲಿ ಗಣಪತಿ ದೇವಸ್ಥಾನ ಬದರಿ ಕ್ಷೇತ್ರದ 4 ಕಿಲೋಮೀಟರ್ ದೂರದಲ್ಲಿ ಒಂದು ಗುಹೆಯಲ್ಲಿದೆ, ಅದು ಪುರಾತನವಾದ ಗಣಪತಿ ದೇವಸ್ಥಾನ. ಇನ್ನು ರಾಜಸ್ಥಾನದಲ್ಲಿ ಕ್ರಿಸ್ತಶಕ 1300 ವರ್ಷಗಳಲ್ಲಿ ನಿರ್ಮಾಣವಾದ ರತ್ತಂಬೂರು ಗಣಪತಿ ದೇವಸ್ಥಾನ, ಅದು ಪುರಾತನವಾದದ್ದು. ಇನ್ನು ಮಹಾರಾಷ್ಟ್ರದಲ್ಲಿ ಸಿದ್ಧಿವಿನಾಯಕ ದೇವಸ್ಥಾನ 1801 ಸ್ಥಾಪನೆಯಾಯಿತು. ಪೂನಾದಲ್ಲಿ ಕ್ರಿಸ್ತಶಕ 1893 ಗಣಪತಿ ದೇವಸ್ಥಾನ ನಿರ್ಮಾಣವಾಯಿತು. ಇನ್ನು ಕರ್ನಾಟಕದಲ್ಲಿ ತುಂಬ ವಿಶೇಷವಾದ ಗಣಪತಿ ದೇವಸ್ಥಾನಗಳಿವೆ, ಅದೇ ನಾನು ಪ್ರಮುಖವಾಗಿರೋದನ್ನ ಹೇಳ್ತೇನೆ. ಕಿಡುಗುಂಜಿ ಗಣಪತಿ ಉತ್ತರ ಕನ್ನಡ ಜಿಲ್ಲೆ, ಬೆಂಗಳೂರಿನ ದೊಡ್ಡ ಗಣಪತಿ. ಶಿರಲ್ಲಿ ಮಹಾಗಣಪತಿ ಉತ್ತರ ಕನ್ನಡ ಜಿಲ್ಲೆ, ಕುಂದಾಪುರ ಗಣಪತಿ ಗುಡ್ಡಟ್ಟು ಉಡುಪಿ ಜಿಲ್ಲೆ. ಇನ್ನು ಹೊರದೇಶಗಳಲ್ಲೂ ಕೂಡ ಗಣಪತಿ ದೇವಸ್ಥಾನಗಳಿವೆ. ಅದರಲ್ಲಿ ಅಮೆರಿಕದಲ್ಲಿ 2 ದೇವಸ್ಥಾನ ಇದೆ, ವಿನಾಯಕ ರಾಜ ಅಂತೇಳಿ. ಇನ್ನು ಮಲೇಷ್ಯಾದಲ್ಲಿ ಗಣಪತಿ ದೇವಸ್ಥಾನ ಇದೆ. ಇನ್ನು ಇಂಗ್ಲೆಂಡ್ನಲ್ಲಿ ಕೂಡ 2 ದೇವಸ್ಥಾನ ಇದೆ. ಇನ್ನು ಜರ್ಮನ್ನಲ್ಲೂ ಕೂಡ 1 ಇದೆ.
ಇನ್ನು ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ ಒಂದು ವಿಶೇಷವಾದ ಗಣಪತಿ ಇದೆ, ಇದು ಉತ್ತಿಷ್ಟ ಗಣಪತಿ ದೇವಸ್ಥಾನ ಅಂತ. ಹಾಗಾಗಿ ಇನ್ನೂ ಬೇಕಾದಷ್ಟು ದೇವಾಲಯಗಳಿವೆ ಗಣಪತಿಯದು. ನಾವು ಎಲ್ಲಿ ನಮಗೆ ಸಮೀಪ ಗಣಪತಿ ದೇವಸ್ಥಾನ ಇರುತ್ತೆ ಅಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿ ಗಣಪತಿಯ ಒಂದು ಅನುಗ್ರಹವನ್ನು ಪಡೆಯೋಣ. ಶ್ರೀಕೃಷ್ಣಾಯ ನಮಃ.